ಸಿದ್ದರಾಮಯ್ಯ ಸರ್ಕಾರ ಬಲಿಷ್ಠ ಸರ್ಕಾರ ಆದರೆ ಈ ಸರ್ಕಾರ ಪತನ ಆಗತ್ತಾ ಆಗತ್ತೆ ಅಂತಾರೆ ಬಿ ಜೆ ಪಿ ನಾಯಕರು ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರ ಜಾಸ್ತಿ ದಿನ ಇರಲ್ಲ ಪತನ ಆಗತ್ತೆ ಅನ್ನೋ ದಾಟಿ ಮಾತನಾಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಯತ್ನಾಳು ರಮೇಶ್ ಜಾರಕಿಹೊಳಿ ಯಾರೇ ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಕೇಳಿದ್ರೆ ಸಾಕು ಸರ್ಕಾರ ಜಾಸ್ತಿ ದಿನ ಇರಲ್ಲ ಬಿದ್ದೋಗುತ್ತೆ ಬಿದೋಗುತ್ತೆ ಬಿದೋಗುತ್ತೆ ಬಟ್ ಇವತ್ತಿನ ಬಿಜೆಪಿ ಏನು ಸಭೆ ಆಗುತ್ತೆ ಪ್ಯಾಲೇಸ್ ಗ್ರೌಂಡಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಸರ್ಕಾರ ಬೀಳುತ್ತೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೆಷ್ಟು ದಿನ ಜೀವ ಇರುತ್ತೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ಪಾಪತ್ತು ಕೂಡ ತುಂಬುತ್ತಿದೆ ಸರ್ಕಾರಕ್ಕೆ ಅಸ್ಥಿರತೆ ಕಾಡ್ತಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಳಜಗಳ ಜಗಳ ಮಿತಿ ಮೀರಿದೆ ಆದಿ ಬೀದಿ ಒಡೆದಾಟ ಮುಂದುವರೆದಿದೆ ಸಿ ಎಂ ಡಿ ಸಿ ಎಂ ಸ್ಥಾನಕ್ಕೆ ಕೂಗು ಕೇಳಿಸ್ತಾ ಇದೆ ಕಾಂಗ್ರೆಸ್ ಸುಳ್ಳು ಆರೋಪ ಮಾಡಿ ಚುನಾವಣೆ ಎದುರಿಸಿತ್ತು ಕುಮಾರಸ್ವಾಮಿ ಕೂಡ ಈ ಪತನ ಆಗುತ್ತೆ ಅಂತ ಹೇಳ್ತಿದ್ದಾರೆ ಲೈಕ್ ಮಹಾರಾಷ್ಟ್ರದ ಶಿಂದೆ ಕೂಡ ನಮ್ಮ ಸ್ಟೈಲಲ್ಲೇ ಸರ್ಕಾರ ಬೆಳೆಸಬೇಕು ಅಂತ ಅವರೇ ಕರ್ನಾಟಕದಲ್ಲಿ ಅಂತ ಹೇಳಿದರು ಸೊ ಹಾಗಾಗಿ ಒಳ ಜಗಳದಲ್ಲೇ ಪತನ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಇವೆಲ್ಲ ಸಾಧ್ಯನ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಯಾಕೆಂದರೆ ಸರ್ಕಾರ ಬಂದಾಗಿಂದ ನೂರ ಮೂವತ್ತೈದು ಎಮ್ ಎಲ್ ಎಗಳಿದ್ರು ಎಲ್ಲ ಸೇರಿ ನೂರ ಮೂವತ್ತೈದು ನೂರ ಮೂವತ್ತಾರು ಜನ ಇದ್ರು ಕೂಡ ಬಿದೋಗುತ್ತೆ 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 ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಓರಿದು ಬೀಳುತ್ತೆ ಅಂತ ಹಿಂದೆ ನರಿ ಓಡ್ತಿತ್ತಂತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ನರಿ ಇದ್ದಂಗೆ ನಮ್ಮದು ಓರಿದು ಯಾವುದೇ ಕಾರಣಕ್ಕೂ ಬೀಳಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನೋದು ಓರಿ ನರಿ ಕತೆ ಇದ್ದಂಗೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಓರಿ ಜೀವಂತ ಓರಿನ ಸತೋಗಿರೋ ಓರಿನ ಅನ್ನೋದ್ರ ಬಗ್ಗೆ ಚರ್ಚೆಗಳು ಸಹ ಸಹಜವಾಗಿ ನಡೀತಾ ಇರುತ್ತೆ ಓರಿ ನರಿ ಯಾರು ಅನ್ನೋದು ಓರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನರಿ ಜೆ ಡಿ ಎಸ್ ಬಿಜೆಪಿ ಅನ್ನೋದು ಅಂದ್ರೆ ಏನಿದೆ ಇವತ್ತಿನ ಜನರೇಷನ್ ಬಹಳ ಮುಂದೋಗಿದೆ ಅಂದ್ರೆ ಓರಿಯ ಬೀಜ ಬೀಳುತ್ತೆ ಅಂತ ನರಿ ಓಡ್ತಿರುತ್ತೆ ಅಂತ ಅದು ಬೀಳಲ್ಲ ಅಂತ ಅಂದ್ರೆ ಆ ದಾಟಿಯಾಗಿ ನಾವು ಓರಿ ಬಿಜೆಪಿ ಸರ್ ನರಿ ಅನ್ನೋ ಕಂಪಾರಿಸನ್ ಕಾಂಗ್ರೆಸ್ ಅವ್ರು ಕೊಡ್ತಾರೆ ಎಲ್ಲಿ ಬೀಳುತ್ತದು ಓರಿ ಸತ್ತರೆ ತಾನೆ ಓರಿ ಬೀಳೋದು ಆಮೇಲೆ ನರಿ ಹೋಗತ್ತಾನೆ ಅಲ್ಲಿಗೆ ಹಾಗಾಗಿ ಜೀವಂತ ಓರಿ ಬೀಳಲ್ಲ ಸತ್ತ ಓರಿ ಬೀಳುತ್ತೆ ಆಗ ನರಿಗೆ ಅದು ಸಿಗುತ್ತೆ ಸಿಗುತ್ತೆ ಹಾಗಾಗಿ ಆ ಓರಿ ಯಾವಾಗ ಸಾಯುತ್ತೆ ಅನ್ನೋ ಚರ್ಚೆಗಳು ಅಂದ್ರೆ ಸರ್ಕಾರ ಬೀಳುತ್ತೆ ವಿಜಯೇಂದ್ರ ಕೂಡ ಅದನ್ನ ಹೇಳ್ತೀವಿ ಎಷ್ಟು ಚಿನ್ನ ಅಂತ ನನ್ನ ಮಾಹಿತಿ ಪ್ರಕಾರ ಸರ್ ಮಾಹಿತಿ ಪ್ರಕಾರ ಕಾಂಗ್ರೆಸ್ನ ಮುಂದಷ್ಟು ಬಣಗಳು ಈಗಾಗಲೇ ಬಿಜೆಪಿ ನಾಯಕನ ಸಂಪರ್ಕ ಮಾಡಿದೆ ಬಿಜೆಪಿ ನಾಯಕರು ಕೂಡ ಸಂಪರ್ಕ ಮಾಡಿದ್ದಾರೆ ಓಕೆ ಡಿ ಎಂ ಜಗಳ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಜಗಳ ಇವೆಲ್ಲವೂ ಕೂಡ ಪ್ರೀಪ್ಲಾಂಡ್ ರೀತಿ ನಡೀತಿದೆ ಯಾರಿಗೂ ಕೂಡ ಪಕ್ಷ ನಿಷ್ಠೆ ಇಲ್ಲ ಅಧಿಕಾರ ಇಂಪಾರ್ಟೆಂಟ್ ಆಗಿದೆ ಆರ್ಥಿಕ ಫ್ರೀಡಮ್ ಇಂಪಾರ್ಟೆಂಟ್ ಆಗಿದೆ ಸೊ ಹೀಗಾಗಿ ಜಗಳ ತಾರಕಕ್ಕೆ ಏರ್ತಾ ಇದೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಅದೇ ಬಿದೋಗುತ್ತೆ ಅದೇ ಬಿದೋಗುತ್ತೆ ಅಂತ ಬೀಳಕ್ಕೆ ಬೇಕು ಅನ್ನೋ ರೀತಿಯ ಕೆಮಿಕಲ್ಗಳನ್ನ ಮಿಕ್ಸ್ ಮಾಡ್ತಾವ್ರೆ ಅದಕ್ಕೆ ತಕ್ಕಂತ ಘಟನಾವಳಿಗಳು ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ ಅದನ್ನ ವಿಜೇಂದ್ರ ಕುಮಾರಸ್ವಾಮಿ ಯತ್ನಾಳ್ ಇವರೆಲ್ಲ ಆಗಿ ಆಗಿ ಹೇಳ್ತಿರ್ತಾರೆ ಬೀಳುತ್ತೆ ಬೀಳುತ್ತೆ ಅಂತ ಆದರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಬೀಳ್ಸಿದ್ರೆ ಇಲ್ಲಿ ಯಾರು ಶಿಂದೆ ಇದ್ದಾರೆ ಅಂತ ಹುಡುಕ್ತಾ ಇದ್ದಾರೆ ಶಿಂದೆ ಯಾರು ಸತೀಶ್ ಜಾರಕಿಹೊಳಿನ ಎಂ ಬಿ ಪಾಟ್ ಯಾರದು ಅನ್ನೋ ಚರ್ಚೆಗಳು ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ ಬಟ್ ವಿಜೇಂದ್ರ ಏನ್ ಹೇಳ್ತಿರು ಸುಮ್ ಸುಮ್ನೆ ಇಲ್ಲದೆ ಹೋಗಿ ಆಡಲ್ವಲ್ಲ ಬಟ್ ಇಲ್ಲಿ ಆಗ್ತಿದೆ ಸರ್ಕಾರ ಬೆಳೆಸುವ ಪ್ರಯತ್ನ ಬಿಜೆಪಿಯಿಂದ ಆಗ್ತಿದೆ ಅದನ್ನ ಸಿದ್ದರಾಮಯ್ಯವರು ಕೂಡ ಹೇಳ್ಕೊಂಡಿದ್ರು ನಮ್ಮ ಖರೀದಿಗೆ ಬರ್ತಾ ಇದಾರೆ ಅಂತ ಮಂಡ್ಯ ಶಾಸಕ ಗಣಿಗಾರಿಕುಮಾರ್ ಹೇಳ್ಕೊಂಡಿದ್ರು ಓಕೆ ಸೊ ಹಾಗಾಗಿ ಬಿಜೆಪಿಯವರು ಬೆಳೆಸಲು ಪ್ರಯತ್ನ ಮಾಡ್ತಾರೋ ಸತ್ಯ ಇದು ಕೂಡ ಅಳ್ಳಾಡ್ತಾರ ಸತ್ಯ ಅವ್ರ ಈಗ ಮೈತ್ರಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಲೆಕ್ಕಾಚಾರನೇ ಈಗ ಅವ್ರ ಅರವತ್ತೈದು ಎಮ್ ಎಲ್ ಎ ಅವರೇ ಈಗ ಒಂದ್ರ ಬೊಮ್ಮಾಯಿದು ಖಾಲಿ ಆಯ್ತಲ್ಲ ಓಕೆ ಅರವತ್ತೈದು ಎಮ್ ಎಲ್ ಎ ಅವರವರೇ ಹದಿನೆಂಟು ಎಮ್ ಎಲ್ ಎ ಜೆ ಡಿ ಎಸ್ ಅವರವರೆ ಅರವತ್ತೈದು ಎಪ್ಪತ್ತೈದು ಎಂಬತ್ತ ಮೂರು ಸ್ಥಾನ ಆಗತ್ತಷ್ಟೇ ಎಂಬತ್ಮೂರು ಮೈತ್ರಿದು ಅವ್ರದ್ದು ನೂರ ಮೂವತ್ತೈದು ಐತೆ ಎಂಬತ್ತೈದಲ್ಲಿ ನೂರ ಮೂವತ್ತೈದಲ್ಲಿ ಅಸಾಧ್ಯ ಅಂತ ನನಗೂ ಅಸಾಧ್ಯ ಅಷ್ಟು ಸುಲಭ ಆಗಲ್ಲ ಕ್ರೈಮ್ ತರ ಇತ್ತು ಸರ್ಕಾರ ಬೆಳಸೋದು ಹೌದು ಮನುಷ್ಯ ಗಟ್ಟಿಯಾಗ ಅವನ್ ಗುರು ಕಲ್ಲಿದ್ದಂಗೆ ಅವನ್ ಗುರು ಸಾಯ್ತಾನ ಅಂತ ಅವನು ಸಾಯಲ್ಲ ಸಾಯಿಸ್ಬೋದು ಸರ್ಕಾರ ಕಲ್ಲಷ್ಟು ಗಟ್ಟಿಯಾಗಿದೆ ಗುರು ಸರ್ಕಾರ ಬೀಳಲ್ಲ ಬೀಳಲ್ಲ ಬೀಳ್ಬಹುದು ವ್ಯಕ್ತಿ ವಯೋಸಹಜ ಕಾಯಿಲೆಗೆ ತುತ್ತಾದ್ರೆ ಸಾಯ್ತಾನೆ ವಯಸ್ಸಾಯ್ತು ಸಾಯ್ತಾನೆ ಅಂತ ಗಟ್ಟಿಮುಟ್ಟಾಗಿರೋ ಸರ್ಕಾರ ಹೆಂಗೆ ಸಾಯ್ತ ಅಂತಂದ್ರೆ ಸರ್ಕಾರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ಕೊಲೆ ಮಾಡೋದು ಅಂದ್ರೆ ಬೀಳ್ಸೋದು ಪ್ರಜಾಪ್ರಭುತ್ವ ವಿರೋಧಿ ಕೆಲಸಗಳು ಕೈ ಹಾಕಿ ಬೀಳ್ಸಬಹುದೇನೋ ಯಾವ ಆಧಾರದ ಮೇಲೆ ಇವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾವ ಆಧಾರ ಏನು ಇಲ್ಲ ಮಾರೀ ಮಾರಾಟ ಆಗೋ ರೆಡಿ ಇರೋವರೆಗೂ ಖರೀದಿ ಮಾಡೋರು ಕೂಡ ರೆಡಿ ಇರ್ತಾರೆ ಖರೀದಿ ಮಾಡೋರು ಖುಷಿಯಾಗಿದ್ದಾರೆ ಆಗಿದ್ದಾರೆ ಮಾರ್ಕೊಳ್ಳೋರು ಕೂಡ ಖುಷಿಯಾಗಿದ್ದಾರೆ ಕಾಂಗ್ರೆಸ್ ಅದನ್ನ ಹೇಳ್ತಿರೋದು ಏ ಮನುಷ್ಯ ಸಾಯದ ವರ್ಷಕ್ಕೆ ತಾನೆ ಹಂಗೆ ನೂರ ಮೂವತ್ತೈದು ಸ್ಥಾನ ವರ್ಷ ಸರ್ಕಾರ ಇರುತ್ತೆ ಅಂತ ಅಪಘಾತ ಆದರೆ ಹಾರ್ಟ್ ಅಟ್ಯಾಕ್ ಆದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾಗಬೇಕು ಅಂತಂದ್ರೆ ಒಂದಷ್ಟು ಶಾಸಕರು ದಿಢೀರ್ನ ಹಾರ್ಟ್ ಅಟ್ಯಾಕ್ ಆದಂಗೆ ಸಚಿವರಾಗತ್ತಾರನೋ ಇವೆಲ್ಲ ಇವೆಲ್ಲವೂ ಕೂಡ ಸಾಧ್ಯತೆಗಳಿದೆ ಇವರಿಗೆ ಏನು ಓಕೆ ಇವತ್ತು ಹಗರಣ ಮಾಡಿದವರೆಲ್ಲ ಎತ್ಕೊಂಡು ಓಡಾಡ್ತಾವ್ರೆ ಹಗರಣದಿಂದ ಏನೂ ಆಗಲ್ಲ ಆದರೆ ಪಕ್ಷದ ಬದ್ಧತೆ ಜನರ ಆ ಏನು ನಿರ್ಧಾರಕ್ಕೆ ಬದ್ಧತೆಗಳು ಯಾರಲ್ಲೂ ಏನೂ ಇಲ್ಲ ಇವತ್ತು ಈಗ ಇನ್ನು ಎನ್ ಡಿ ಎ ಮೈತ್ರಿ ಕೊಟ್ಟು ಬಹುಮತ ಇದೆ ಅದನ್ನೇ ಬೀಳುತ್ತೆ ಬೀಳುತ್ತೆ ಅಂತ ಹೇಳಲ್ವಾ ರಾಹುಲ್ ಗಾಂಧಿ ಅಖಿಲೇಶ್ ಸಿಂಗ್ ಯಾದವ್ ಎಲ್ಲ ನರೇಂದ್ರ ಮೋದಿ ಐದು ವರ್ಷ ಪ್ರಧಾನಿ ಆಗಿರಲ್ಲ ಈ ಸರ್ಕಾರ ಇರಲ್ಲ ಬೀಳುತ್ತೆ ಬೀಳುತ್ತೆ ಕರ್ಗೆ ಸಮೇತ ಹೇಳಲ್ವಾ ಇವರು ಹಂಗ ಹೇಳ್ತಾರೆ ಅದ್ರಲ್ಲಿ ಮೈತ್ರಿ ಸರ್ಕಾರ ಇಲ್ಲಿ ಸಿಂಗಲ್ ಸರ್ಕಾರ ಅಲ್ಲಿ ಮೈತ್ರಿ ಬೀಳಬೇಕು ಅಂದ್ರೆ ಟಿ ಡಿ ಪಿ ಅವ್ರು ಹೋಗ್ಬೇಕು ಜೆಡಿ ಹೋಗ್ಬೇಕು ಇಲ್ಲಿ ಕಾಂಗ್ರೆಸ್ ಅವರ ಒಂದ್ ಭಾಗ ಕಿತ್ಕೊಂಡು ಹೋಗ್ಬೇಕು ನಾನು ವಯೋ ವಯೋಸಹಜ ಕಾಯಿಲೆ ಬಂದು ಸಾಯ್ತಾರೆ ಇದು ಬೇಗ ಮೈತ್ರಿ ಕೂಡ ರೆಡಿ ಆಗಿದೆ ಬಟ್ ವಿಜಯೇಂದ್ರ ಅವರು ಅದನ್ನ ಹೇಳ್ತಾ ಇದ್ದಾರೆ ಅವರು ಅದನ್ನ ಮಾಡ್ತಾ ಇವರು ಕೆಲವರಾಗ್ ನಡ್ಕೋತಾ ಇದ್ದಾರೆ ಅವೆಲ್ಲ ಬೆಳವಣಿಗೆ ರಾಜ್ಯದಲ್ಲಿ ಆಗ್ತಾ ಇದೆ ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಒಂದಿಷ್ಟು ಅಸಮಾಧಾನ ಇರತಕ್ಕಂತ ಮದುವೆ ಆದಂತ ಹುಡುಗಿನ ಓಡಿಸ್ಕೊಂಡಾಗ ಮದುವೆ ಆದಂಗಿದು ಜನ ಮೆಚ್ಚಿ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡಿರೋದು ಅಂತಂದ್ರೆ ತಪ್ಪು ಈ ಬಿಜೆಪಿಯವ್ರ ಸರಿ ಇಲ್ಲ ಭ್ರಷ್ಟಾಚಾರಿಗಳು ವಲ್ಸು ಅನ್ಕೊಂಡ್ ಕಾಂಗ್ರೆಸ್ ಅವರು ಆಯ್ಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ಲೀಡರ್ಶಿಪ್ ಡಿ ಕೆ ಶಿವಕುಮಾರ್ ಮನಿಪವರು ತಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲ ಸೇರ್ಕಂಡೆ ನೂರ್ ಮೂವತ್ತೈದು ಇವರು ಬಂದಿರೋದು ಇವರು ತಿನ್ಬಾರ್ ಜಾಗದಲ್ಲಿ ತಿಂದು ತಿಂದು ಪರ್ಸೆಂಟೇಜ್ ಮಾಡ್ಕೊಂಡು ಇವರು ಮನೆಗೆ ಹೋಗಿರೋದು ಅವರು ಏನ್ ಹೇಳದಲ್ಲ ಸರ್ಕಾರ ಬೀಳುತ್ತೆ ಬೀಳುತ್ತೆ ಇವರು ಹೌದು ಸರ್ಕಾರ ಬೀಳಲು ಬೀಳಿಸಲು ಒಂದಷ್ಟು ಪ್ರಯತ್ನಗಳು ಸಾಕ್ತಾ ಇದೆ ಅದರ ಇದು ನಾನು ಸುಳ್ಳು ಅಂತ ಹೇಳಲ್ಲ ಇದು ಪ್ರಯತ್ನ ಸರ್ಕಾರ ಬೆಳೆಸಲು ಪ್ರಯತ್ನ ನಡೀತಾ ಇದೆ ಕಾಂಗ್ರೆಸ್ ಅವರು ಈಗ ನಾನು ಹೇಳಿದಲ್ಲ ನಾನು ಪ್ರಪೋಸ್ ಮಾಡ್ತೀನಪ್ಪ ಅವಳು ಒಪ್ಕೋಬೇಕಲ್ಲ ಅವಳು ಒಪ್ಕೊಂಡ್ರೆ ತಾನೆ ನಾನು ಓಡಾದು ಅಂದ್ರೆ ಕಾಂಗ್ರೆಸ್ನ ಒಂದಷ್ಟು ಎಮ್ ಎಲ್ ಎಚ್ ಹಾಕಿ ಕಾಯ್ಕೊಂಡು ಕೂತವ್ರಿ ಅವರ ಮಾತುಕತೆಗಳು ನಡೀತಾವೆ ಅಲ್ಲಿ ಟೈಮ್ ನೋಡಿ ಓಕೆ ಇದಾಗತ್ತೆ ಆಗತ್ತೆ ಅಂದ್ರೆ ಪ್ರಯತ್ನ ಸಾಗತ್ತೆ ಓಡೋಗಿ ಮದುವೆ ಆಯ್ತಾರೋ ಮದುವೆ ಆಗ ಮುಂಚೆ ಕಿತ್ತೋಗಿ ಪೊಲೀಸರು ಎತ್ತಾಗ ಒಂದು ವಾಪಸ್ ಕೂರಿಸ್ಕೊತಾರೋ ಲೈಕ್ ಹಿಂಗ್ ಏನೋ ಒಂದು ಆಗುತ್ತೆ ಬಟ್ ಸರ್ಕಾರ ಪತನ ಮಾಡೋ ದೃಷ್ಟಿಯಲ್ಲಿ ಬಿಜೆಪಿಯವ್ರು ಕೆಲಸ ಮಾಡ್ತವ್ರೆ ಅವರು ಒಂದಷ್ಟು ಓಡೋಗಕ್ಕೆ ರೆಡಿ ಆಗೋ ಇವರು ಓಡಿಸ್ಕೊಂಡು ಹೋಗಕ್ಕೆ ರೆಡಿ ಆಗೋಕೆ ಆದರೆ ಓಡೋಗೋರ ಸಂಖ್ಯೆ ಎಷ್ಟು ಏನು ಎತ್ತ ಬಾರ್ಗಿನ್ನು ಮಾರಾಟ ಎಲ್ಲ ಇರುತ್ತಲ್ಲ ಸರ್ ಅದೆಲ್ಲ ಆಗ್ತಿದೆ ಸರ್ ಓಕೆ ಎಸ್ ವೀಕ್ಷಕರು ನಿಮ್ಮ ಪ್ರಕಾರ ಸರ್ಕಾರ ಪತನ ಆಗುತ್ತೆ ಎನ್ನುವ ಬಿಜೆಪಿ ಜೆ ಡಿ ಎಸ್ ನಾಯಕರ ಮಾತು ಕತೆಗಳು ತಮ್ಮ ಏನು ನೀವೇನು ಹೇಳ್ತಾ ಇದ್ರಿ ಆಗಲೇ ಏನಿಲ್ಲ ಅದೇ ಈಗ ಇಷ್ಟೆಲ್ಲ ಒಳ ಪ್ಲ್ಯಾನ್ಗಳು ನಡೀತಾ ಇದ್ರು ಕೂಡ ಈಗ ಡಿ ಸಿ ಎಮ್ ಬಗ್ಗೆ ಹೇಳೋದಾದರೆ ಅವರು ಇದ್ರಲ್ಲಿ ಚಾಣಾಕ್ಷರು ಹಂಗೆ ನೋಡಿದ್ರೆ ಅವ್ರು ಅಷ್ಟೇ ಬಿಟ್ಕೊಟ್ಬಿಡ್ತಾರ ಅಂತ ಚಾಣಾಕ್ಷರು ತಮ್ಮ ತಮ್ಮನನ್ನು ಗೆಲ್ಲಿಸಿಕೊಳ್ಳಲು ಸಾಧ್ಯ ಆಗಿಲ್ಲ ಜನಾಭಿಪ್ರಾಯ ಅಂತ ಹೇಳ್ತಿದ್ದಾರೆ ಇದು ಹಾಗಾಗಿ ಎಲ್ಲ ಟೈಮಲ್ಲೂ ಎಲ್ಲ ಕುದುರೆನೂ ಗೆಲ್ಲಲ್ಲ ಸರ್ ಹ್ಞೂ ಒಂದು ಹತ್ತು ಮ್ಯಾಚ್ ಒಂದು ಮ್ಯಾಚ್ ಸೋಲಲ್ವೇ ಹಂಗೆ ಒಂದು ಮ್ಯಾಚ್ ಸೋತವ್ರೆ ಗ್ರಾಮಾಂತರ ಈ ಸರ್ಕಾರ ಉಳಿಸ್ಕೊಳ್ಳೋದು ಬಂದರೆ ಇವತ್ತಿನ ಸಮಸ್ಯೆ ರೈಸ್ ಆಗಿರೋದೇ ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಾವೆಲ್ಲ ಉಳಿತೀವಿ ಅನ್ನೋದೊಂದಷ್ಟು ಪ್ರಚನಾಗ ಭಯ ಕಾಡ್ತಿದೆ ಅವರೆಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮಾಡ್ತಾ ಇದಾರೆ ಇಷ್ಟೇ ಆಟ ಸೊ ಹಾಗಾಗಿ ಇದು ಒಂದೊಂದು ಉಡ್ಕೊಂಡು ಹೋದ ಸ್ಟೋರಿಗಳು ಬಹಳ ಸ್ಟೋರಿ ಸಿಗ್ತವೆ ಸೊ ಅದಕ್ಕೆ ಅವರೆಲ್ಲ ಬಿಜೆಪಿ ಜೆಡಿಎಸ್ ಅವರು ಬೆಳತ್ತೆ ಬೀಳುತ್ತೆ ಅಂತವ್ರೆ ನಮ್ದು ಓರಿ ಅಪ್ಪ ನಮ್ದು ಬೀಳಲ್ಲ ನೀವು ನರಿ ಅಂತ ಹೇಳ್ತಾವ್ರೆ ಓರಿ ಬಿದ್ರೆ ನರಿಗ ಸಿಗಲ್ವೇ ಸೊ ನೀವ್ ಹೇಳೋ ಅರ್ಥ ಈಗ ಅವ್ರ ಸಿ ಸಿಎಂ ಆದ್ರೆ ಒಂದಿಷ್ಟು ತೊಂದರೆ ಆದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಜೆ ಬಿಜೆಪಿಯವ್ರು ತಡಿಬೇಕಾಗಿಲ್ಲ ಕಾಂಗ್ರೆಸ್ ಅವರೇ ತಡಿತಾರೆ ಹಾಗಾಗಿ ಇದೊಂಥರ ಜಟಿಲವಾದಂಥ ಸಮಸ್ಯೆ ಸಮಸ್ಯೆ ಸೊ ಹೆಂಗೆ ಅಂದರೆ ನಾವು ನಾವು ಮೇಲೆ ಬೀಳುತ್ತೆ ಬೀಳುತ್ತೆ ಬಿದ್ದೋಗುತ್ತೆ ಅಂದ್ರೆ ನಾವು ನರಿಯಬೇಕಾಗತ್ತೆ ಕಾಂಗ್ರೆಸ್ಗರೇ ಹೇಳ್ತವ್ರೆ ನಮ್ದು ಓರಿ ಅಂತ ಗೊತ್ತಿಲ್ಲ ಓರಿ ಏನು ಇಪ್ಪತ್ನಾಲ್ಕು ಗಂಟೆ ಓಡಾಡುತ್ತಾ ಮಲ್ಕಂಡ ಕ್ಯಾಚ್ ಹಾಕ್ಬಿಡತ್ತೆ ನಾನು ನರಿಯ ಮೇಲೆ ನಮ್ದು ನರಿಯಪ್ಪ ಅಲ್ಲ ಓರಿ ನಮ್ದು ಬೀಳಲ್ಲ ಅಂತಾರೆ ಓರಿ ಸಿಗಲ್ಲ ನರಿಗೆ ಮಲ್ಕಂಡ ಮಲ್ಕೊಂಡ ಸಿಗಲ್ವಾ ನರಿಗೆ ಹೀಗಾಗಿ ನರಿ ಓರಿ ಎಂಬ ಕಾಂಗ್ರೆಸ್ ಸರ್ಕಾರ ಮಲ್ಕಂಡಾಗ ನರಿ ಎಂಬ ಜೆ ಡಿ ಎಸ್ ಬಿಜೆಪಿ ಓರಿಯ ಅದನ್ನ ಕ್ಯಾಚ್ ಹಾಕಕ್ ಕಾಯ್ತಾ ಇದೆ ಗೊತ್ತಿಲ್ಲ ನನಗೆ ಬಟ್ ಓರಿ ನರಿ ಕತೆ ಕೇಳ್ತಿರ್ತಾರೆ ಅದಿಷ್ಟೇ ಓರಿ ಬೀಜವನ್ನ ಹಿಡಿಯಲು ನರಿ ಕಾಯ್ತಿದೆ ಅಂತ ಓರಿ ಇಪ್ಪತ್ನಾಕ ಗಂಟೆ ನಿಂತಿರ್ತಾ ಒಂದ್ ಗಂಟೆನಾರ ಮಲ್ಕೊಳ್ಳತ್ತಾ ಆ ಮಲ್ಕಂಡಾಗಿ ನರಿ ಕ್ಯಾಚ್ ಆಗತ್ತೆ ಅಂತ ಬಟ್ ಇದು ವರ್ಸ್ಟ್ ಕಂಡೀಷನ್ ವರ್ಸ್ಟ್ ವ್ಯವಸ್ಥೆ ಗೊತ್ತಿಲ್ಲ ತಾವೇನ್ ಹೇಳ್ತೀನಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ